ನಾನ್ ತಪ್ಪು ಮಾಡಿಲ್ಲ, ಕ್ಷಮೆ ಕೇಳಲ್ಲ, ವೇಸ್ಟ್ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ಅಂದಿದ್ದಾರೆ ಶ್ರುತಿ ಹರಿಹರನ್. ಒಂದು ಹೆಣ್ಣಿಗೆ ತಪ್ಪಾದ್ರೆ ಅವಳೇ ತಪ್ಪಿತಸ್ಥಳಾಗ್ತಾಳೆ, ಅಷ್ಟು ಕೆಳಗೆ ಸಮಾಜ ಬಂದಿದೆ. ಇದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ರೆಬೆಲ್ ಸ್ಟಾರ್ ಅಂಬರೀಷ್ ಪಕ್ಕದಲ್ಲಿ ಕೂತ್ಕೊಂಡು ನಟಿ ಶ್ರುತಿ ಹರಿಹರನ್ ಆಡಿದ ಮಾತು. ನಾನ್ ತಪ್ಪು ಮಾಡಿಲ್ಲ, ಕ್ಷಮೆ ಕೇಳಲ್ಲ ಅಂತ ಕಡ್ಡಿ ತುಂಡು ಮಾಡಿದ ಹಾಗೆ ಶ್ರುತಿ ಹರಿಹರನ್ ಹೇಳಿದ ಕಾರಣಕ್ಕೆ ನಿನ್ನೆ ಫಿಲ್ಮ್ ಚೇಂಬರ್ ನಲ್ಲಿ ರೆಬೆಲ್ ಸ್ಟಾರ್ ಅಂಬರೀಷ್ ನೇತೃತ್ವದಲ್ಲಿ ನಡೆದ ಸಂಧಾನ ಸಭೆ ವಿಫಲವಾಯಿತು. ಇನ್ನು ಕಾಂಪ್ರಮೈಸ್ ಬಗ್ಗೆ ಮಾತೇ ಇಲ್ಲ ಅಂತ ಅರ್ಜುನ್ ಸರ್ಜಾ ಕೂಡ ಹೇಳ್ಬಿಟ್ಟಿದ್ದಾರೆ. ಈ ನಡುವೆ ವಾಣಿಜ್ಯ ಮಂಡಳಿ ಬಗ್ಗೆ ಅಪಾರ ಗೌರವ ಇದೆ, ಅಂಬರೀಷ್ ನಾಳೆ ಬೆಳಗ್ಗೆ ಯಾವ ನಿರ್ಧಾರ ಕೈಗೊಳ್ತಾರೋ ಅದಕ್ಕೆ ಬದ್ಧ ಅಂತ ಶ್ರುತಿ ಹರಿಹರನ್ ಹೇಳಿದ್ದಾರೆ. ಫಿಲ್ಮ್ ಚೇಂಬರ್ ಬಗ್ಗೆ ಗೌರವ ಇದ್ದಿದ್ರೆ ಮೊದಲು ಅಲ್ಲೇ ಬಂದು ಅರ್ಜುನ್ ಸರ್ಜಾ ವಿರುದ್ಧ ದೂರು ಕೊಡಬೇಕಿತ್ತು. ಸೋಷಿಯಲ್ ಮೀಡಿಯಾ ಮುಂದೆ ಬಂದದ್ಯಾಕೆ ಅಂತ ಪತ್ರಕರ್ತರು ಪ್ರಶ್ನೆ ಮಾಡಿದ್ದಕ್ಕೆ ಇದು ವೇಸ್ಟ್ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡೋದಿಲ್ಲ ಅಂತ ಎದ್ದು ಹೊರಟೋದ್ರು ಶ್ರುತಿ ಹರಿಹರನ್. ಹಾಗಾದ್ರೆ ಸಭೆ ನಂತರ ಶ್ರುತಿ ಹರಿಹರನ್ ಹೇಳಿದ ಮಾತೇನ್ ಗೊತ್ತಾ? ನಮ್ಮ ಸಮಾಜ ಇವತ್ತು ಹೇಗಾಗಿದೆ ಅಂದ್ರೆ ಹೆಣ್ಣಿಗೆ ಯಾವ್ದಾದ್ರೂ ತಪ್ಪಾದ್ರೆ ಅವಳೇ ತಪ್ಪಾಗ್ತಾಳೆ, ಅಷ್ಟು ಕೆಳಗೆ ಬಂದಿದೆ ನಮ್ಮ ಸಮಾಜ. 2 ದಿನದ ಮುಂಚೆ ಕವಿತಾ ಲಂಕೇಶ್ ಹಾಗೆ ಮುನಿರತ್ನ ಫೋನ್ ಮಾಡಿ ಫಿಲ್ಮ್ ಚೇಂಬರ್ ನಲ್ಲಿ ಮೀಟಿಂಗ್ ಅರೇಂಜ್ ಮಾಡ್ತಿದೀವಿ ಅಂತ ಹೇಳಿದ್ರು. ಅರ್ಜುನ್ ಸರ್ಜಾ ಲೀಗಲ್ ಆಗಿ ಹೋಗೋವರೆಗೂ ನಾನು ಹೋಗಲ್ಲ ಅಂತ ಹೇಳಿದ್ದೆ, ಹೀಗಾಗಿ ನಾನು ದೂರು ಕೊಡ್ಲಿಲ್ಲ. ಯಾಕಂದ್ರೆ ನಾನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಗೌರವ ಕೊಡ್ತೀನಿ, ನಾಳೆ ಬೆಳಗ್ಗೆ ಹೊತ್ತಿಗೆ ಅಂಬರೀಷ್ ಹೇಳ್ತಾರೆ ನಿರ್ಧಾರ ಏನು ಅಂತ, ಅದಕ್ಕಾಗಿ ನಾನು ಕಾಯ್ತೀನಿ. ಅರ್ಜುನ್ ಸರ್ಜಾ ಅವರು ನನ್ನ ವಿರುದ್ಧ 2 ಕೇಸ್ ಹಾಕಿದ್ದಾರೆ ಅನ್ನೋ ಸುದ್ದಿ ಬಂತು, ನನಗೆ ಆಶ್ಚರ್ಯ ಆಗಿದೆ. ಐ ಆಮ್ ಗ್ಲಾಡ್ ದಟ್ ಹಿ ವಾಂಟ್ಸ್ ಟು ಫೈಟ್ ಇಟ್ ಇನ್ ಕೋರ್ಟ್. ಆದ್ರೂ ಫಿಲ್ಮ್ ಚೇಂಬರ್ ಗೆ ಗೌರವ ಕೊಟ್ಟು ನಾಳೆ ಬೆಳಗ್ಗೆವರೆಗೂ ಕಾಯ್ತೀನಿ. ಖಂಡಿತ ನಾನು ತಪ್ಪು ಮಾಡಿಲ್ಲ, ಕ್ಷಮೆ ಕೇಳೋದು ಇಲ್ಲ. ಯಾಕೆ ಒಂದು ಹೆಣ್ಣನ್ನ ನಾವು ಈ ರೀತಿ ಟ್ರೀಟ್ ಮಾಡ್ತೀವಿ? ನನಗೆ ಪ್ರಾಬ್ಲಮ್ ಆಗಿದೆ, ನಾನು ಯಾಕೆ ಕ್ಷಮೆ ಕೇಳಬೇಕು ಅಂತ ಶ್ರುತಿ ಹರಿಹರನ್ ಕಡ್ಡಿ ತುಂಡು ಮಾಡಿದ ಹಾಗೆ ಮಾತಾಡ್ತಾರೆ. ಸೊ ಶ್ರುತಿ ಹರಿಹರನ್ ಅಂತೂ ಕಾಂಪ್ರಮೈಸ್ ಗೆ ರೆಡಿ ಇಲ್ಲ, ಅದೇ ರೀತಿ ಅರ್ಜುನ್ ಸರ್ಜಾ ಕೂಡ ಕಾಂಪ್ರಮೈಸ್ ಗೆ ರೆಡಿ ಇಲ್ಲ. ಅರ್ಜುನ್ ಸರ್ಜಾ ಹೇಳೋದು ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ರೆ ನಾನ್ ತಪ್ಪು ಮಾಡಿದೆ ಅಂತ ಪ್ರೂವ್ ಆಗತ್ತೆ ಅಂತ. ಸೊ ಇಬ್ರು ಕೂಡ ಫೈಟ್ ಮಾಡೋಕೆ ರೆಡಿ ಇದ್ದಾರೆ. ಅಲ್ಲಿಗೆ ಈ ಮೀ ಟೂ ವಿವಾದ ಇವಾಗ್ಲೇ ಮುಗಿಯೋಂಗೆ ಕಾಣ್ತಿದೆ.